ಜಯ ಶ್ರೀರಾಮ್. ಇವತ್ತಿನ ಅವಧಿಯಲ್ಲಿ ನಾವು 5ನೇ ತರಗತಿಯ ಹಿಂದಿಯಲ್ಲಿ ಗಿಣತಿಯ ಬಗ್ಗೆ ತಿಳ್ಕೊಳ್ಳೋಣ. ಗಿಣತಿ ಅಂತೇಳಿದರೆ ನಾವು ಹೇಗೆ ನಾವು ಅಂಕೆಗಳನ್ನು 1, 2, 3, 4, 5, 6, 7, 8, 9, 10 ಆ ರೀತಿ ನಾವು ಹೇಗೆ ಕನ್ನಡದಲ್ಲಿ ಹೇಳ್ತೇವೋ ಅದನ್ನು ನಾವು ಹಿಂದಿಯಲ್ಲಿ ಬರೆಯುವಂಥದ್ದು, ಹಿಂದಿ ಅಂಕೆಗಳಲ್ಲಿ ಬರೆಯುವಂಥದ್ದು ಮತ್ತು ಹಿಂದಿ ಅಕ್ಷರಗಳಲ್ಲಿ ಬರೆಯುವಂಥದ್ದು. ಮಕ್ಕಳೇ ಗಮನಿಸಿ, ಇಲ್ಲಿಗ 1 ಅಂತ ನಾನು ಬರೆದಿದ್ದೇನೆ, 1. ಅದರ ಎದುರು ಹಿಂದಿ ಅಂಕೆಯಲ್ಲಿ ಬರೆಯುವ ರೀತಿ ನೋಡ್ಕೊಳ್ಳಿ. ಇಲ್ಲಿ ಬರೀತೇನೆ 1. ಅದನ್ನು ಏನು ಹೇಳ್ತೇವೆ ನಾವು ಅಕ್ಷರದಲ್ಲಿ ಬರೆಯೋದಿದ್ರೆ ಏಕ್, ಏನು ಹೇಳ್ತೇವೆ ಏಕ್. ಅದೇ ರೀತಿ ಇಲ್ಲಿ 2 ಅಂಕೆಯಲ್ಲಿ ಬರೆಯೋದು 2. ಇಲ್ಲಿ 3 ಬರೆಯುವ ರೀತಿ ನೋಡ್ಕೊಳ್ಳಿ. 3 ಅದೇ ರೀತಿ 4 4 5 5 ಏನೋ 5 6 6 6 ಬರೆಯೋ ರೀತಿ ನೋಡ್ಕೊಳ್ಳಿ. 7 ಅಕ್ಷರದಲ್ಲಿ 7 ಇದು 8 ಗಮನಿಸಿ ಮಕ್ಕಳೇ 8 8 ಇದು 9 9 ಇದು 10 10 ಬರೆಯುವಾಗ 1 ಬರೆದು 0 ಬರಿತೇವೆ ಅಲ್ವಾ. ಅದೇ ರೀತಿ ಹಿಂದಿಯಲ್ಲೂ ಕೂಡ 1 ಹೇಗೆ ಬರೆಯೋದು ಈ ರೀತಿ ಅಲ್ವಾ. 1 ಬರೆದು 0 ದಸ್ ಏನು ದಸ್. ಪುನಃ ಗಮನಿಸಿ, ಇದು ಏ ದೋ ತೀನ್ 4 5 7 8 9 10 ಅದೇ ರೀತಿ ಅಕ್ಷರದಲ್ಲಿ ಬರೆಯದಿದ್ರೆ 1, 2, 3, 4, 5, 6 ಅಂತ ಬರೀಬೋದು. ಈಗ ಹೀಗೆ ಬರೀತಾರೆ 7, 8, 9, 10 ಇದು 1 ರಿಂದ 10 ರವರೆಗಿನ ಅಂಕೆಗಳ ಹಿಂದಿ ಅಂಕೆಗಳು ಮತ್ತು ಅದನ್ನು ಬರೆದಂತಹ ಅಕ್ಷರಗಳಲ್ಲಿ ಬರೆದಂತಹ ರೀತಿ. ಮಕ್ಕಳು ಇದನ್ನು ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಬರ್ಕೊಳ್ಳಿ. ಗಿಣತಿ ಅಂತ ಕರಿತೇವೆ. ಮುಂದಿನ ಅವಧಿಯಲ್ಲಿ ನಾವು 11ರಿಂದ 20ರವರೆಗಿನ ಹಿಂದಿ ಅಂಕೆಗಳನ್ನು ಮತ್ತು ಹಿಂದಿ ಅಂಕೆಗಳನ್ನು ಬರೆಯುವಂತಹ ಅಕ್ಷರಗಳಲ್ಲಿ ಬರೆಯುವಂತಹ ಕ್ರಮವನ್ನು ತಿಳ್ಕೊಳ್ಳುವ. ಎಲ್ಲರೂ ಇದನ್ನು ನೋಟ್ಸಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಎಲ್ರಿಗೂ ಧನ್ಯವಾದಗಳು.